ನಮಸ್ಕಾರ ವೀಕ್ಷಕರೇ, ಇಂದಿನ ಸ್ಪೋರ್ಟ್ಸ್ ಹಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುನಾಗೇಶ್. ಇಂದೋರ್ನಲ್ಲಿ ಲಂಕಾ ವಿರುದ್ಧ ಇಂದು ಎರಡನೇ ಟಿ20 ಸಮರ, ಗೆಲುವಿಗಾಗಿ ಟೀಂ ಇಂಡಿಯಾ ಕಾತುರ. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ರದ್ದಾದಾಗ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದರೂ ಭಾರತ ತಂಡದ ಪರಾಕ್ರಮವನ್ನು ಕಣ್ತುಂಬಿಕೊಳ್ಳಲು ಸರಣಿಯಲ್ಲಿ ಇನ್ನೆರಡು ಪಂದ್ಯಗಳು ಬಾಕಿ ಉಳಿದಿವೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಎರಡನೇ ಪಂದ್ಯ ನಡೆಯಲಿದ್ದು ಕದನ ಕಹಳೆ ಮೊಳಗಿದೆ. ಸರಣಿ ಜಯಿಸಬೇಕಿದ್ದರೆ ಮುಂದಿನ ಎರಡೂ ಪಂದ್ಯಗಳ ಕೊನೆಯಲ್ಲಿ ವಿಜಯೋತ್ಸವ ಆಚರಿಸುವುದು ಭಾರತದ ಕ್ರಿಕೆಟ್ ಕಲಿಗಳಿಗೆ ಅನಿವಾರ್ಯವಾಗಿದೆ. ಎದುರಾಳಿ ತಂಡಕ್ಕೂ ಇದೇ ಸೂತ್ರ ಅನ್ವಯವಾಗುತ್ತದೆ. ಬಾಂಗ್ಲಾದೇಶ ಹಾಗೂ ವಿಂಡೀಸ್ ವಿರುದ್ಧ ದೊರೆತ ಸರಣಿ ಜಯ ಭಾರತದ ತಂಡಕ್ಕೆ ಅದಮ್ಯ ಉತ್ಸಾಹ ನೀಡಿದೆ ಎಂಬುದು ಆಟಗಾರರ ಭಾವದಲ್ಲೇ ವ್ಯಕ್ತವಾಗುತ್ತಿದೆ. ಹೀಗಾಗಿ ಅದೇ ಲಯ ಮುಂದುವರಿಸುವ ಲಕ್ಷಣಗಳು ತೋರುತ್ತಿವೆ. 2017 ಡಿಸೆಂಬರ್ 22 ಇದೇ ಪಿಚ್ನಲ್ಲಿ ಭಾರತ ಹಾಗೂ ಶ್ರೀಲಂಕಾ ನಡುವೆ ಟಿ20 ಪಂದ್ಯ ನಡೆದಿತ್ತು. ಆ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗೆ 260 ರನ್ಗಳ ಬೃಹತ್ ಮೊತ್ತ ಪೇರಿಸಿ 88 ರನ್ಗಳ ಭರ್ಜರಿ ಜಯ ದಾಖಲಿಸಿತ್ತು. ಇದು ಟಿ20 ಮಾದರಿಯಲ್ಲಿ ಭಾರತ ಗಳಿಸಿರುವ ಗರಿಷ್ಠ ಮೊತ್ತವಾಗಿದೆ. ಆ ಪಂದ್ಯದಲ್ಲಿ ರೋಹಿತ್ ಶರ್ಮಾ 43 ಎಸೆತಗಳಲ್ಲಿ 118 ರನ್ ಪೇರಿಸಿದ್ದರು. ಆದರೆ ಹಾಲಿ ತಂಡದಲ್ಲಿ ಅವರಿಲ್ಲ. ಆದರೂ ಹೋಳ್ಕರ್ ಮೈದಾನದಲ್ಲಿ ಇಂದು ದೊಡ್ಡ ಮೊತ್ತ ದಾಖಲಾಗುವ ಎಲ್ಲಾ ಸಾಧ್ಯತೆಗಳಿವೆ. ಭಾರತದ ಪಿವಿ ಸಿಂಧು ಇಂದು ಆರಂಭವಾಗಲಿರುವ ಮಲೇಷಿಯಾ ಮಾಸ್ಟರ್ಸ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಶುಭಾರಂಭ ಮಾಡುವ ಕನಸು ಕಾಣುತ್ತಿದ್ದಾರೆ. ಹೌದು, ಕಳೆದ ವರ್ಷದ ಆರಂಭದಲ್ಲಿ ಸ್ವಿಟ್ಜರ್ಲೆಂಡ್ನ ಬಾಸೆಲ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಜಯಿಸಿದ್ದ ವಿಶ್ವದ 6ನೇ ರ್ಯಾಂಕಿನ ಸಿಂಧು ಆ ನಂತರದ ಟೂರ್ನಿಗಳಲ್ಲಿ ಆರಂಭಿಕ ಸುತ್ತುಗಳಲ್ಲೇ ಹೊರಬೀಳುವ ಮೂಲಕ ಪದೇ ಪದೇ ನಿರಾಸೆಗೊಳಗಾಗುತ್ತಿದ್ದಾರೆ. ಒಲಿಂಪಿಕ್ಸ್ಗೆ ಇನ್ನು ಹೆಚ್ಚು ಕಡಿಮೆ 7 ತಿಂಗಳಷ್ಟೇ ಬಾಕಿ ಉಳಿದಿದ್ದು ಅಷ್ಟರೊಳಗೆ ಲಯಕ್ಕೆ ಮರಳುವುದು ಸಿಂಧು ಕನಸಾಗಿದೆ. ಈ ಟೂರ್ನಿಯಲ್ಲಿ ಸಿಂಧುಗೆ ಮೊದಲ ಸುತ್ತಿನಲ್ಲಿ ರಷ್ಯಾದ ಎವ್ಗೆನಿಯಾ ಕೊಸೆಟ್ಸ್ಕೆ ಎದುರಾಳಿ. ಮೊದಲ ಸುತ್ತು ದಾಟಿಯಲ್ಲಿ ಸಿಂಧುಗೆ ಕ್ವಾರ್ಟರ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಚೈನೀಸ್ ತೈಪೆಯ ತಾಯ್ಜು ಯಿಂಗ್ ಮುಖಾಮುಖಿಯಾಗುವ ಸಾಧ್ಯತೆಗಳಿವೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್, ಬಿ ಸಾಯಿ ಪ್ರಣೀತ್, ಪರಪುಳ್ಳಿ ಕಶ್ಯಪ್ ಭಾರತದ ಪದಕ ಭರವಸೆ ಎನಿಸಿಕೊಂಡಿದ್ದರೆ ಸಾತ್ವಿಕ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಅಶ್ವಿನ್ ಪೊನ್ನಪ್ಪ ಮತ್ತು ಸಿಕ್ಕಿ ರೆಡ್ಡಿ ಸಹ ಶುಭಾರಂಭದ ನಿರೀಕ್ಷೆಯಲ್ಲಿದ್ದಾರೆ. ಇದು ಇವತ್ತಿನ ಸ್ಪೋರ್ಟ್ಸ್ ಹಾಲ್. ಮುಂದಿನ ಸ್ಪೋರ್ಟ್ಸ್ ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ. ನಮ್ಮ ಚಿತ್ತ ಜನರತ್ತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ.